ಸಿದ್ದು ಸರ್ಕಾರ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ಕೆಲ ಹೊತ್ತಲ್ಲೇ ದೆಹಲಿಗೆ ತಲುಪುತ್ತಾರೆ ಸಿದ್ದರಾಮಯ್ಯನವರು ಹಾಗೆ ಡಿಕೆ ಶಿವಕುಮಾರ್ ಅವರು. ಸಂಪುಟ ರಚನೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಹೈ ಮೀಟಿಂಗ್ ಹೈಕಮಾಂಡ್ನ ಮಟ್ಟದಲ್ಲಿ ನಡೀತಾ ಇದೆ. ಅಧ್ಯಕ್ಷ ಖರ್ಗೆ ಅವರ ನಿವಾಸದಲ್ಲಿ ಮೀಟಿಂಗ್ ನಡೆಯುತ್ತೆ. ಆ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ಹೊತ್ತಲ್ಲಿ ದೆಹಲಿಗೆ ರೀಚ್ ಆಗ್ತಾರೆ ಸಿದ್ದರಾಮಯ್ಯನವರು ಹಾಗೆ ಡಿಕೆ ಶಿವಕುಮಾರ್ ಅವರು. ಸಂಪುಟ ರಚನೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯುತ್ತೆ ಹೈಕಮಾಂಡ್ನ ಲೆವೆಲ್ನಲ್ಲಿ. ಅಧ್ಯಕ್ಷ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಅವರ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಡೆಯುತ್ತೆ. ಸುಮಾರು 20ಕ್ಕೂ ಅಧಿಕ ಸಚಿವರು ಲಿಸ್ಟ್ ರೆಡಿಯಾಗಿದೆ. ಇವತ್ತೇ ಫೈನಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಸಿದ್ದು ಹಾಗೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸಚಿವರಿಂದ ಕೂಡ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇರುತ್ತೆ ಅಂತ. ಆಪ್ತರಿಗೆ ಸಚಿವ ಸ್ಥಾನವನ್ನ ಕೊಡಿಸೋದಕ್ಕೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು ರಣತಂತ್ರಗಳನ್ನ ಹೆಣಿತಾ ಇದ್ದಾರೆ. ಕೆಲವೊಂದಿಷ್ಟು ಜನ ತನ್ನ ಆಪ್ತ ಬಳಗದ ಹೆಸರುಗಳನ್ನ ಈಗಾಗಲೇ ಅವರು ಲಿಸ್ಟ್ ಮಾಡ್ಕೊಂಡು ತೆಗೆದುಕೊಂಡು ದೆಲ್ಲಿ ಕಡೆಗೆ ಮುಖವನ್ನ ಮಾಡಿದ್ದಾರೆ. ಈಗ ಆಪ್ತರಿಗೆ ತನ್ನ ಆಪ್ತ ಶಾಸಕರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು, ಅದರಲ್ಲೂ ಇಂತಿಂತ ಸ್ಥಾನಗಳನ್ನೇ ಕೊಡಬೇಕು ಅನ್ನೋ ಲೆಕ್ಕಾಚಾರಗಳನ್ನ ಇಬ್ಬರು ಕೂಡ ಮುಖಂಡರುಗಳು ಹಾಕೊಂಡಿದ್ದಾರೆ. ಒಂದ್ ಕಡೆ ಸಿದ್ದರಾಮಯ್ಯನವರು, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು. ನೋಡಬೇಕು ಯಾರ್ಯಾರಿಗೆ ಯಾವ್ಯಾವ ಖಾತೆಗಳು ಒಲಿಯತ್ತೆ ಅಂತ. ದೆಹಲಿಯಲ್ಲಿ ಸಚಿವ ಸ್ಥಾನಕ್ಕಾಗಿ ಶಾಸಕರ ಲಾಬಿ ನಡೀತಾ ಇದೆ. 20ಕ್ಕೂ ಅಧಿಕ ಶಾಸಕರು ಸೊ ಈಗ ಲಾಬಿಯನ್ನ ಶುರು ಮಾಡಿಕೊಂಡಿರೋದು. ದೆಹಲಿಯಲ್ಲಿ ಲಾಬಿ ಆಗ್ತಾ ಇದೆ. ದೆಹಲಿಯಲ್ಲಿ ಸಿದ್ದರಾಮಯ್ಯ ಹಾಗೆ ಡಿಕೆ ಟೀಮ್ ಸರ್ಕಸ್ ಅನ್ನ ನಡೆಸ್ತಾ ಇರೋದು. ದೆಹಲಿಯಲ್ಲಿ ಸಚಿವ ಸ್ಥಾನಕ್ಕಾಗಿ ಶಾಸಕರುಗಳು ಲಾಬಿಯನ್ನ ಶುರು ಮಾಡಿಕೊಂಡಿದ್ದಾರೆ, ಒತ್ತಡವನ್ನ ಹೇರ್ಲಿಕ್ಕೆ ಮುಂದಾಗಿರೋದು. 20ಕ್ಕೂ ಅಧಿಕ ಶಾಸಕರಿದ್ದಾರೆ. ದೆಹಲಿಯಲ್ಲಿ ಸಿದ್ದರಾಮಯ್ಯ ಹಾಗೆ ಡಿಕೆ ಟೀಮ್ ಸರ್ಕಸ್ ಅನ್ನ ಮಾಡ್ತಾ ಇದೆ. ಖರ್ಗೆ, ಕೆಸಿ ವೇಣುಗೋಪಾಲ್ ಅವರು ಸುರ್ಜೇವಾಲಾ ಅವರ ಭೇಟಿಯನ್ನ ಮಾಡಬೇಕು ಅಂತ ಹೇಳಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ, ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ನ ಕಸರತ್ತುಗಳಲ್ಲ ಇದೆಲ್ಲವೂ ಕೂಡ. ಅದಕ್ಕೋಸ್ಕರ ತಮ್ಮ ಆಪ್ತ ವರಿಷ್ಠರ ಮೂಲಕ ಪ್ರಬಲ ಖಾತೆಗಳಿಗಾಗಿ ಲಾಬಿಯನ್ನ ಶಾಸಕರುಗಳು ಮಾಡ್ತಾ ಇದ್ದಾರೆ. ಡಿಕೆ ಸಿದ್ದರಾಮಯ್ಯನವರು ಬರೋದೊಳಗಡೆ ಒಂದಿಷ್ಟು ವರ್ಕೌಟ್ ಮಾಡ್ಕೊಂಡ್ಬಿಡೋಣ ಸರ್ಕಸ್ ನಿಂದ ಅಂತ ಹೇಳಿ ಸಾಕಷ್ಟು ರೀತಿಯಾದಂತಹ ಕಾರ್ಯಚಟುವಟಿಕೆಗಳನ್ನ ತಮ್ಮದೇ ಆದಂತಹ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಹೈಕಮಾಂಡ್ಗೆ ತಾವು ತಮಗಿಂತಹ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಲಾಬಿಯನ್ನ ಮಾಡೋದು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಕೊನೆ ಮೂಮೆಂಟ್ ನ ಸರ್ಕಸ್ಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು ಒಂದ್ ಕಡೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ದೆಹಲಿಗೆ ಹೋಗಿ ರೀಚ್ ಆಗ್ತಾರೆ. ಅವ್ರು ಬರೋದ್ರ ಒಳಗಡೆ ನಾವು ಕೆಲವೊಂದಿಷ್ಟು ಸರ್ಕಸ್ ಮಾಡ್ಬಿಡೋಣ ಅಂತ ಹೇಳಿ ದಿನೇಶ್ ಗುಂಡೂರಾವ್, ಕೃಷ್ಣ ಭೈರೇಗೌಡ, ಹ್ಯಾರಿಸ್, ಈಶ್ವರ್ ಖಂಡ್ರೆ, ವಿಜಯಾನಂದ, ಕಾಶ್ಯಪ್ಪನವರ್ ಸೇರಿದಂತೆ ಈಗಾಗಲೇ ಹಲವಾರು ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿದ್ದಾರೆ. ಜೊತೆಗೆ ಪ್ರಬಲ ಖಾತೆಗೂ ಕೂಡ ಭರ್ಜರಿ ಲಾಬಿ ನಡೀತಾ ಇದೆ. ಇನ್ನು ಹೈಕಮಾಂಡ್ ಹೇಳಿದಂತೆ ನಾವು ನಡೀಬೇಕು, ನಮಗೆ ಜನ ಮತ ಕೊಟ್ಟಿದ್ದಾರೆ, ಒಳ್ಳೆಯ ಸರ್ಕಾರ ಕೊಡಬೇಕು, ಇದರಲ್ಲಿ ಜಿದ್ದು ಸಾಧನೆ ಮಾಡುವಂತದ್ದು ಏನೂ ಇಲ್ಲ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ನನಗೆ ಸಚಿವ ಸ್ಥಾನ ಕೊಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ರು. ಇನ್ನು ಖಂಡ್ರೆ, ಎಚ್ ಕೆ ಪಾಟೀಲ್ ಕೂಡ ಮಾತನಾಡಿದ್ರು, ಎಲ್ಲರೂ ಕೂಡ ಬನ್ನಿ ಏನ್ ಮಾತನಾಡಿದ್ರು ಹಾಗಾದ್ರೆ ಇವರೆಲ್ಲರೂ ನೋಡೋಣ. ನೋಡಿ, ಬಹಳಷ್ಟು ಜನ ಆಗುವವರಿದ್ದಾರೆ, ಅಂತಿಮವಾಗಿ ಎಲ್ರಿಗೂ ಮಾಡಕ್ ಆಗಲ್ಲ. ಆದ್ರಿಂದ ನಾವು ಇದರಲ್ಲಿ ಜಿದ್ದು ಸಾಧಿಸುವಂತದ್ದೇನಿಲ್ಲ. ಸರ್, ನಮ್ಮ ಸರ್ಕಾರ ರಚನೆ ಆಗಿದೆ, ಒಳ್ಳೆ ಕೆಲಸ ಮಾಡಬೇಕು, ಮತ್ತು ನಾವು ಏನೇ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ನಾವೆಲ್ಲ ಒಪ್ಪಿಕೊಂಡು ನಮ್ಮ ಮುಂದೆ ಹೆಜ್ಜೆ ಇಡಬೇಕು. ಯಾಕೆಂತ ಹೇಳಿದ್ರೆ ಜನ ನಮಗೆ ಒಳ್ಳೆ ಹೆಚ್ಚಿನ ಮತ ಕೊಟ್ಟು ಆಶೀರ್ವಾದ ಮಾಡಿ ನಮಗೆ ಅಭೂತಪೂರ್ವವಾದಂತಹ ಒಂದು ಬಹುಮತ ಕೊಟ್ಟಿದ್ದಾರೆ. ಅದಕ್ಕೆ ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಯಾರು ಆಗ್ತಾರೆ, ಯಾರು ಬಿಡ್ತಾರೆ, ಅದು ನಮ್ಮ ವರಿಷ್ಠರಿಗೆ ಬಿಡ್ತೀವಿ. ಯಾಕೆಂತ ಹೇಳಿದ್ರೆ ಜಾತಿಯವರು, ಪ್ರಾಂತವಾರು ಮತ್ತು ಸೀನಿಯಾರಿಟಿ ಹೊಸಬರು. ಇಡೀ ರಾಜ್ಯದಾದ್ಯಂತ ಒಂದು ಹರ್ಷೋಲ್ಲಾಸ ಇದೆ, ಉತ್ಸಾಹ ಇದೆ, ಒಂದು ಅತಿ ನಿರೀಕ್ಷೆಗಳಿದ್ದಾವೆ. ಅವೆಲ್ಲ ನಿರೀಕ್ಷೆಗಳನ್ನು ಇವತ್ತು ಪೂರ್ತಿ ಮಾಡುವಂತಹ ಕೆಲಸ ನಾವೆಲ್ಲ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀನಿ. ಲಿಂಗಾಯತ ವೀರಶೈವ ಸಮಾಜ ಯಾವತ್ತಿಗೂ ಸರ್ವರಿಗೂ ಸಮಬಾಳು ಸಮಪಾಲು, ಸಾಮಾಜಿಕ ನ್ಯಾಯವನ್ನು ಇಡೀ ಜಗತ್ತಿನಲ್ಲಿ ಪ್ರತಿಪಾದನೆ ಮಾಡಿದಂಥವರು ವಿಶ್ವಗುರು ಬಸವಣ್ಣನವರು. ಹೀಗಾಗಿ ಲಿಂಗಾಯತರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನನಗೂ ಕೂಡ ನನ್ನ ಜಿಲ್ಲೆಯಲ್ಲಿ, ಯಾಕಂದ್ರೆ ಈಗ ಅನೇಕ ಹಿರಿಯ ನಾಯಕರು, ಸನ್ಮಾನ್ಯ ಎಚ್ ವೈ ಮೇಟಿಯವರಾದ್ರು, ಆರ್ ಬಿ ತಿಮ್ಮಪ್ಪರವರು ಮೂರು ಬಾರಿ ಸಚಿವರಾದ್ರು, ಇವು ನಮಗೂ ಒಂದು ಸಮುದಾಯಕ್ಕೆ ಬೇಕಲ್ಲ. ಯಾಕಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅನೇಕ ನಮ್ಮ ಏನು ಹಿಂದಿನ ಸರ್ಕಾರದಲ್ಲಿ, ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಇಬ್ಬಿಬ್ಬರು ಸಚಿವರನ್ನು ಕೊಟ್ಟಿದ್ರು. ಏನು ಮುರುಗೇಶ್ ನಿರಾಣಿ ಇರ್ಬೋದು, ಮತ್ತು ಅಲ್ಲಿ ಸೌದಿ ಇರ್ಬೋದು, ಮತ್ತು ಸಿ ಸಿ ಪಾಟೀಲ್ ಇರ್ಬೋದು, ಮತ್ತು ಶಂಕರ್ ಮುನಿಯನಕೊಪ್ಪ, ನಾಲ್ಕೈದು ಜನ ಸಚಿವ ಸ್ಥಾನವನ್ನು ಪಡೆದಿದ್ರು. ಅದೇ ರೀತಿ ನಮ್ಮ ಸರ್ಕಾರದಲ್ಲಿ ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು 12 ಜನ ಲಿಂಗಾಯತ ಪಂಚಮಸಾಲಿ ಸಮುದಾಯದವರು ಗೆದ್ದಿದ್ದಾರೆ. ಸರ್, ಇವಾಗ ಕ್ಯಾಬಿನೆಟನ್ನು ಕಾನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಇಲೆಕ್ಟ್ ಉಪ
ಉಪಮುಖ್ಯಮಂತ್ರಿಗಳು ಸುರ್ಜಿವಾಲ ಅವರು ಮೂರು ಜನ ಕೂಡಿ ಬರ್ತಾ ಇದ್ದಾರೆ ವೇಣುಗೋಪಾಲ್ ಅವರ ಜೊತೆಗೆ ಚರ್ಚೆ ಮಾಡ್ತಾರೆ ಅಂತಿಮವಾಗಿ ಮಾನ್ಯ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಚರ್ಚೆ ಮಾಡ್ತಾರೆ ಅವಶ್ಯವಿದ್ದರೆ ಸಂದರ್ಭೋಚಿತವಾಗಿ ರಾಹುಲ್ ಗಾಂಧಿ ಅವರು ಸಚಿವ ಸಂಪುಟ ವಿಸ್ತರಣೆ ನಾಳೆ ಅದೇ ಅಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಮಂತ್ರಿಮಂಡಲದ ಶಪಥವಿಧಿ ನಾಳೆ ಆಗ್ತದೆ 12 ಗಂಟೆಗೆ ಕಂಟ್ರಿವಾ ಸ್ಟೇಡಿಯಂ ಬೆಂಗಳೂರಲ್ಲಿ ಇದರಲ್ಲಿ ನಾವು ದೇಶಪಾಂಡೆ ಈ ಸಾರಿ ಕಾಣ್ತೀವ ಅಂತ ಸಚಿವ ಸಂಪುಟದ ಇದರಲ್ಲಿ ಅದು ನಿರ್ಣಯ ಹೈಕಮಾಂಡ್ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರೆಲ್ಲ ಮಾಡ್ತಾರೆ ಅಲ್ಲ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಹಿರಿಯರಿಗೆ ಈ ಸಾರಿ ಒಂದಷ್ಟು ಜನಕ್ಕೆ ಕೂಗ್ ಕೊಡ್ತಾರೆ ಅನ್ನುವಂಥ ನನಗೇನು ಗೊತ್ತಿರಲಿ ನಾನು 8 ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದ್ದೇನೆ ಗೊತ್ತಲ್ಲ ಹಾಗಾಗಿ ಏನ್ ಮಾಡ ಕೂಗಿದೆ 20 ವರ್ಷದಿಂದ ಇವತ್ತೇ ಅಲ್ಲ ಖರ್ಗೆವರೆಗೆ ಒಂದು ಅವಕಾಶ ಬಂದಿದ್ದಾಗ ಕೂಡ ಅವಕಾಶ ಆಗಲಿಲ್ಲ 80 ಜನ ಖರ್ಗೆವರ ನೇತೃತ್ವದಲ್ಲಿ ಗೆದ್ದಿದ್ದಾಗ ಕೂಡ ಕೊಡಕ್ಕಾಗಲಿಲ್ಲ 1, 2, 3 ಸಂದರ್ಭಗಳು ಅಂತ ಹಿರಿಯ ನಾಯಕರಿಗೆ ತಪ್ಪೋಗಿರೋ ವಿಷಯ ಇಡೀ ದೇಶಕ್ಕೆ ಗೊತ್ತಿದೆ ಇಂಥ ಸಂದರ್ಭದಲ್ಲಿ ನಾನು ಕಾರ್ಯಕಾರಿ ಸಮಿತಿಯಲ್ಲಿದ್ದು ನಿರ್ದಿಷ್ಟವಾಗಿ ನಾನು ಈ ಇದು ತೆಗೆದುಕೊಳ್ಬೇಕಾಗಲ್ಲ ಹೈಕಮಾಂಡ್ ಏನು ತೀರ್ಮಾನ ತಗೊಂತ ಅದಕ್ಕೆ ಬದ್ಧವಾಗಿರ್ತೀನಿ ಆದರೆ ಎಲ್ಲ ಸಮುದಾಯಗಳು ಕೂಡ ಓಟಾಕಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಆ ಎಲ್ಲ ಸಮುದಾಯಗಳನ್ನು ಕೂಡ ಮರ್ಯಾದೆಯಾಗಿ ಅವರವರ ಜನಸಂಖ್ಯೆ ಆಧಾರವಾಗಿ ಮಂತ್ರಿಗಳು ಕೊಡೋದಾಗಲಿ ಅಥವಾ ಉಪಮುಖ್ಯಮಂತ್ರಿಗಳು ಕೊಡೋದಾಗಲಿ ಎಲ್ಲಕ್ಕೂ ಕೊಡೋದು ಆರೋಗ್ಯಕರವಾಗಿರ್ತದೆ ಅಂತ ನನ್ನ ಭಾವನೆ ಕೂಗಿದೆ 20 ವರ್ಷದಿಂದ ಇವತ್ತೇ ಅಲ್ಲ ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಇದೇ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆಶಿಕಿ ಈಗ ಸಾಕಷ್ಟು ಜನರು ಲಾಬಿಯನ್ನ ಮಾಡೋದ್ರ ಜೊತೆಗೆ ಒಂದ್ ರೀತಿ ಕೊನೆ ಹಂತದ ಸರ್ಕಸ್ಗಳನ್ನ ಕೂಡ ಮಾಡ್ತಾ ಇದ್ದಾರೆ ಇಬ್ಬರು ನಾಯಕರು ಬರೋದ್ರ ಒಳಗಡೆಗಾಗಿ ಸೊ ನಾವು ಏನಾದ್ರೂ ಕೊನೆ ಮೂಮೆಂಟ್ ನಲ್ಲಿ ವರ್ಕೌಟ್ ಮಾಡ್ಕೊಳ್ಬಹುದಾ ಅಂತ ಕೂಡ ಕಾದ್ ನೋಡ್ತಾ ಇದ್ದಾರೆ ಏನ್ ಆಗ್ತಾ ಇದೆ ದೆಹಲಿ ಮಟ್ಟದಲ್ಲಿ ಸಚಿವ ಸ್ಥಾನಕ್ಕೋಸ್ಕರ ಯಾವ ರೀತಿಯಾಗಿ ಸರ್ಕಸ್ಗಳಾಗ್ತಾ ಇದೆ ಶ್ರುತಿ ಸಿದ್ದರಾಮಯ್ಯ ಅದೇ ರೀತಿ ಡಿ ಕೆ ಶಿ ಬರೋದಕ್ಕೂ ಮುಂಚಿತವಾಗಿ ಯಾವೆಲ್ಲ ರೀತಿಯಲ್ಲಿ ಯಾವೆಲ್ಲ ಸಾಧ್ಯತೆಗಳಲ್ಲಿ ನಾವು ಇಲ್ಲಿ ಆ ಸಚಿವ ಸ್ಥಾನಕ್ಕಾಗಿ ಎಐಸಿಸಿ ನಾಯಕರ ಗಮನವನ್ನ ಸೆಳಿಬಹುದು ಆ ಎಲ್ಲಾ ಕೆಲಸವನ್ನು ಕೂಡ ಇಲ್ಲಿ ಕೈ ಶಾಸಕರು ಮಾಡ್ತಾ ಇರುವಂತದ್ದು ಈಗಾಗಲೇ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಸಾಕಷ್ಟು ಶಾಸಕರು ಭೇಟಿಯಾಗಿದ್ದಾರೆ ತಮ್ಮ ಅಹವಾಲೇನಿದೆ ತಮ್ಮ ಬೇಡಿಕೆ ಏನಿದೆ ಈಗಾಗಲೇ ಅವರು ಮುಂದೆ ಕೂಡ ಇಟ್ಟಿದ್ದಾರೆ ಈ ಪೈಕಿ ಏನು ಯುಟಿ ಖಾದರ್ ಆಗಿರಬಹುದು ಅಜಯ್ ಸಿಂಗ್ ಆಗಿರಬಹುದು ದಿನೇಶ್ ಗುಂಡೂರಾವ್ ಆಗಿರಬಹುದು ಎಲ್ಲರೂ ಕೂಡ ಖರ್ಗೆನ ಭೇಟಿಯಾಗಿ ತಮ್ಮ ಬೇಡಿಕೆಯನ್ನ ಮುಂದಿಟ್ಟಿರುವಂತದ್ದು ಜೊತೆಗೆ ಇದ್ರ ಜೊತೆಗೆ 25ಕ್ಕೂ ಹೆಚ್ಚಿನ ಶಾಸಕರು ಇದೀಗ ದೆಹಲಿಯಲ್ಲಿ ಬಂದು ಬೇರೆ ಬೇರೆ ತಮ್ಮ ಆಪ್ತರ ಮೂಲಕ ಲಾಬಿಯನ್ನ ಮುಂದುವರಿಸಿರುವಂತದ್ದು ಒಂದು ವೇಳೆ ಡಿ ಕೆ ಶಿವಕುಮಾರ್ ಅದೇ ರೀತಿ ಸಿದ್ದರಾಮಯ್ಯ ದೆಹಲಿಗೆ ಬಂದು ಇಳಿದ ನಂತರ ತಮಗೆ ಯಾರಿಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ಕಮ್ಯುನಿಕೇಶನ್ಗೆ ಎಐಸಿಸಿ ಜೊತೆಗೆ ಸಾಧ್ಯ ಅವಕಾಶ ಸಿಗೋದಿಲ್ಲ ಅನ್ನುವಂಥದ್ದನ್ನ ಮನಗಂಡಿರುವಂತಹ ಶಾಸಕರು ಬೆಳಿಗ್ಗೆ ಬೆಳ್ಳಂಬೆಳಗ್ಗೆನೆ ದೆಹಲಿಯತ್ತ ಬಂದು ತಮಗೆ ಆ ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಪ್ತರ ಮೂಲಕ ಮತ್ತೆ ನೇರವಾಗಿ ಎಲ್ಲರೂ ಕೂಡ ಲಾಬಿಯನ್ನ ಮುಂದುವರಿಸಿರುವಂತದ್ದು ಇನ್ನೇನು ಕೆಲವೇ ಹೊತ್ತುಗಳು ಮಾತ್ರ ಬಾಕಿ ಇರ್ತಾ ಇರುವಂತದ್ದು ಸಿದ್ದರಾಮಯ್ಯ ಡಿ ಕೆ ಶಿ ಇನ್ನು ಕೆಲವೇ ಹೊತ್ತಿನಲ್ಲಿ ದೆಹಲಿಗೆ ಬಂದ್ ಇಳಿತಾರೆ ಬಂದ ಬಳಿಕ ಏನು ಸಿದ್ದರಾಮಯ್ಯನವರು ಖಾಸಗಿ ಹೋಟೆಲ್ಗೆ ಹೋಗ್ತಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕಾವೇರಿ ನಿವಾಸಕ್ಕೆ ಹೋಗ್ತಾರೆ ಅದಾದ ಬಳಿಕ ಮಧ್ಯಾಹ್ನದ ಊಟದ ನಂತರ ಅವರು ನೇರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಆಗ್ತಾರೆ ಭೇಟಿಯಾಗಿ ಸಚಿವ ಸಂಪುಟದ ಬಗ್ಗೆ ಮಹತ್ವದ ಸಭೆಯನ್ನು ಕೂಡ ಮಾಡ್ತಾರೆ ನಾಳೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿ ಜೊತೆ ಯಾರ್ಯಾರು ಯಾವ್ಯಾವ ಶಾಸಕರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇರುವಂತದ್ದು ಈಗಾಗಲೇ ಎಐಸಿಸಿ ಮಟ್ಟದಲ್ಲಿ 20ಕ್ಕೂ ಹೆಚ್ಚಿನ ಸಚಿವರ ಪಟ್ಟಿ ಅಂದ್ರೆ ಶಾಸಕರು ಯಾರೆಲ್ಲ ಸಚಿವರು ಆಗಬೇಕು ಅನ್ನುವಂಥ ಹೆಸರು ಫೈನಲ್ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಇದರ ಜೊತೆಗೆ ಇನ್ನೂ ಹೆಚ್ಚಿನ ಅಂದ್ರೆ ಸುಮಾರು 28 29 ಆ ಶಾಸಕರು ಸಚಿವರಾಗಿ ನಾಳೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಅದು ಯಾವಾಗ ಸಿಎಂ ಮತ್ತೆ ಸಿದ್ದು ಮತ್ತೆ ಡಿ ಕೆ ಶಿ ಅವರ ಆ ಒಂದು ಸಿಎಂ ಗಾದಿಯ ಲಾಬಿ ಏನಿತ್ತು ಆದ್ರೆ ಹಿಂದಿನ ದಿನ ಕೆ ಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಅದರ ಜೊತೆಗೆ ಈ ಒಂದು ಸಚಿವ ಸಂಪುಟ ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆಗಳು ನಡೆದಿದ್ವು ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಹೆಸರುಗಳು ಕೂಡ ಫೈನಲ್ ಆಗಿದೆ ಈಗ ಮತ್ತೆ ಇವರಿಬ್ರು ಬರ್ತಾ ಇರುವಂತ ಇಬ್ರು ಕೂಡ ತಮ್ಮ ತಮ್ಮ ಆಪ್ತರಿಗೆ ತಮ್ಮ ತಮ್ಮ ವಲಯದಲ್ಲಿ ಯಾರಿಗೆಲ್ಲ ಸಚಿವ ಸ್ಥಾನವನ್ನ ಕೊಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ ಅವರೆಲ್ಲರೂ ಕೂಡ ಎಐಸಿಸಿ ವರಿಷ್ಠರಿಗೆ ಒತ್ತಡ ಹೇರುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಈಗ ಅಂದ್ರೆ ಊಟದ ನಂತರ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿ ದೆಹಲಿಗೆ ಆಗಮಿಸಿ ಊಟದ ನಂತರ ಈ ಒಂದು ಸಭೆಯಲ್ಲಿ
ಪಾಲ್ಗೊಳ್ತಾರೆ ತಮ್ಮ ತಮ್ಮ ಆಪ್ತರಿಗೆ ಯಾವೆಲ್ಲ ರೀತಿಯಾಗಿರುವಂತಹ ಸ್ಥಾನಮಾನಗಳನ್ನ ಈ ಒಂದು ಸರ್ಕಾರದಲ್ಲಿ ಕೊಡೋದಕ್ಕೆ ಸಾಧ್ಯನೋ ಅವೆಲ್ಲದಕ್ಕೂ ಕೂಡ ಇಬ್ರು ಕೂಡ ಪ್ರಬಲವಾಗಿ ತಮ್ಮ ಪಟ್ಟಣ ಮಣಸೋರಿದ್ದಾರೆ ಶ್ರುತಿ ಓಕೆ ಆಶಿಕ್ ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ ಒಂದ್ ಕಡೆ ಸಚಿವ ಸ್ಥಾನಕ್ಕೆ ಉಭಯ ನಾಯಕರುಗಳು ಬೆಂಬಲಿಗರ ಲಾಬಿ ಆಗ್ತಾ ಇದ್ರೆ ಮತ್ತೊಂದ್ ಕಡೆಗೆ ಖಾತೆಗಾಗಿ ಉಭಯ ನಾಯಕರ ನಡುವೆ ಪೈಪೋಟಿ ನಡೀತಾ ಇದೆ ತಮ್ಮ ತಮ್ಮ ಬೆಂಬಲಿಗರಿಗೆ ಪ್ರಬಲ ಖಾತೆಗಳನ್ನ ಕೊಡಿಸೋದಕ್ಕೆ ದೊಡ್ಡ ಮಟ್ಟದ ಸರ್ಕಸ್ಗಳು ಕೂಡ ಆಗ್ತಾ ಇದೆ ಒಂದ್ ಕಡೆ ಸಚಿವ ಸ್ಥಾನಕ್ಕೆ ಇಬ್ಬರು ನಾಯಕರುಗಳು ಅವರ ಬೆಂಬಲಿಗರು ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ ಖಾತೆಗೋಸ್ಕರ ತಮ್ಮ ತಮ್ಮ ಬೆಂಬಲಿಗರಿಗೆ ಪ್ರಮುಖ ಖಾತೆಗಳನ್ನ ಪ್ರಬಲ ಖಾತೆಗಳನ್ನ ಕೊಡಿಸ್ಬೇಕು ಅನ್ನೋ ನಿಟ್ಟಲ್ಲಿ ಇಬ್ರು ಕೂಡ ಸರ್ಕಸ್ ಅನ್ನ ಮಾಡ್ತಾ ಇರೋದು ನೋಡ್ಬೇಕು ಯಾರ್ಯಾರ ಕೈ ಮೇಲಾಗತ್ತೆ ಅಂತ ಹೇಳಿ ಇದು ಇವತ್ತಿನಿಂದ ಶುರುವಾಗಿರುವಂತ ವಿಚಾರ ಅಲ್ಲ ಎಲೆಕ್ಷನ್ ಗೆ ಟಿಕೆಟ್ ಅನೌನ್ಸ್ ಮಾಡ್ತಿದ್ರಲ್ಲ ಆಗ್ಲಿಂದಲೂ ಕೂಡ ತಮ್ಮ ತಮ್ಮ ಬೇಕಾದವ್ರಿಗೆ ಟಿಕೆಟ್ ಅನ್ನ ಕೊಡಿಸ್ಲಿಕ್ಕೂ ಕೂಡ ಹೈಕಮಾಂಡ್ ನ ಲೆವೆಲ್ ಅಲ್ಲಿ ದೊಡ್ಡ ಮಟ್ಟದ ಸರ್ಕಸ್ಗಳಾಗ್ತಾ ಇತ್ತು ಈಗ ಒಬ್ರು ಸಿಎಂ ಆಗಿದ್ದಾರೆ ಮತ್ತೊಬ್ರು ಡಿಸಿಎಂ ಆಗಿದ್ದಾರೆ ಈಗಲೂ ಕೂಡ ತಮ್ಮ ತಮ್ಮ ಆಪ್ತ ಮುಖಂಡರಿಗೆ ಅಥವಾ ಆಪ್ತ ಶಾಸಕರುಗಳಿಗೆ ತಮ್ಮ ಜೊತೆಯಲ್ಲಿರುವಂತವರಿಗೆ ಪ್ರಬಲ ಖಾತೆಗಳನ್ನ ಕೊಡಬೇಕು ಅಂತ ಹೇಳಿ ನೋಡಿ ನಾವು ತೋರಿಸ್ತಾ ಹೋಗ್ತೀವಿ ನಿಮ್ಗೆ ಯಾರ್ಯಾರಿಗೆ ಯಾವ್ಯಾವ ಖಾತೆಗಳನ್ನ ಕೊಡುವಂತಹ ಸಾಧ್ಯತೆಗಳಿದೆ ಈಗಾಗಲೇ ಲಾಬಿಗಳು ಶುರುವಾಗಿದೆ ಅಂತ ಹೇಳಿ ಸೊ ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಪೈಪೋಟಿ ಶುರುವಾಗಿದೆ ಸೊ ಅದು ಡಿ ಕೆ ಶಿವಕುಮಾರ್ ಅವರ ಟೀಮ್ಗೆ ಹೋಗಬೇಕು ಅನ್ನೋ ಒಂದು ಲೆಕ್ಕಾಚಾರ ಸಿದ್ದು ಟೀಮ್ಗೆ ಲೋಕೋಪಯೋಗಿ ಖಾತೆಯ ಜವಾಬ್ದಾರಿಯನ್ನು ಕೊಡುವಂತಹ ಆ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಸೊ ಸಿಎಂ ಸಿದ್ದರಾಮಯ್ಯನವರಿಗೆ ಹಣಕಾಸು ಹಾಗೆ ಗುಪ್ತಚರ ಇಲಾಖೆಯನ್ನ ತಮ್ಮ ಬಳಿಯೇ ಸಿದ್ದರಾಮಯ್ಯನವರು ಇಟ್ಕೊಳ್ತಾರಾ ಅನ್ನೋ ಒಂದು ವಿಚಾರಗಳು ಹರಿದಾಡ್ತಾ ಇದೆ ಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಈಗಾಗಲೇ ಪ್ರಬಲವಾಗಿ ಜಲಸಂಪನ್ಮೂಲ ಹಾಗೆ ಇಂಧನ ಎರಡೂ ಕೂಡ ನನಗೆ ಬೇಕು ಅನ್ನೋ ರೀತಿಯ ಲೆಕ್ಕಾಚಾರಗಳು ಇದೆಯಂತೆ ಇನ್ನು ಕಾನೂನು ಸಂಸದೀಯ ವ್ಯವಹಾರ ಸಿದ್ದು ಟೀಮ್ಗೆ ಕೊಡುವಂತಹ ಲೆಕ್ಕಾಚಾರಗಳು ಇದು ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋದನ್ನ ಸೊ ಇವರು ಮುಂದಾಳತ್ವದಲ್ಲಿ ತೆಗೆದುಕೊಂಡು ಹೋಗ್ತಾ ಇರೋದು ಹೈಕಮಾಂಡ್ ಲೆವೆಲ್ಗೆ ಇನ್ನು ಸಾರಿಗೆ ಉನ್ನತ ಶಿಕ್ಷಣ ವಸತಿ ಸೊ ಸಿದ್ದರಾಮಯ್ಯವರ ಟೀಮ್ಗೆ ಅಂತ ಹೇಳಿ ನೋಡಬೇಕು ಇವರೆಲ್ಲರೂ ಕೂಡ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡು ತಗೊಂಡು ಹೋಗಿದ್ದಾರೆ ಬಟ್ ಹೈಕಮಾಂಡ್ ಏನ್ ಹೇಳುತ್ತೆ ಅಂತ ಹೇಳಿ ಮನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವಪ್ರಸಾದ್ ಒಂದ್ ಕಡೆ ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಸಚಿವ ಸ್ಥಾನವನ್ನ ಕೊಡಿಸೋದು ಒಂದ್ ಕಡೆ ಆದ್ರೆ ಇಂತಿಂತ ಖಾತೆಗಳು ನಮ್ ಕಡೆಯವರಿಗೆ ಸಿಗಬೇಕು ಅನ್ನೋ ಒಂದು ದುಂಬಾಲ್ ಕೂಡ ಲಿಸ್ಟ್ ಕೂಡ ರೆಡಿ ಆಗಿದೆ ಸೊ ಏನ್ ಲೆಕ್ಕಾಚಾರ ಇವರಿಬ್ರು ನಾಯಕರದ್ದು ಶ್ರುತಿ ಈಗ ಒಂದ್ ಕಡೆ ಡಿ ಸಿಎಂ ಹುದ್ದೆ ಡಿ ಕೆ ಶಿಗೆ ಸಿಕ್ಕಿರುವಂತದ್ದು ಜೊತೆಗೆ ಸಿಎಂ ಹುದ್ದೆ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿರೋದು ಸಿದ್ದರಾಮಯ್ಯ ಅವರಿಗೆ ಈಗ ಸಿಎಂ ಹುದ್ದೆಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಒಂದು ಸಚಿವ ಸ್ಥಾನಗಳನ್ನ ಡಿಮ್ಯಾಂಡ್ ಇಡೋದಕ್ಕೆ ಸಾಧ್ಯ ಇಲ್ಲ ಹೀಗಿದ್ರೂ ಕೂಡ ತಮ್ಮ ಒಂದು ಬೆಂಬಲಿಗರಿಗೆ ಸಚಿವ ಸ್ಥಾನದ ಜೊತೆಗೆ ಎಷ್ಟು ಜನಕ್ಕೆ ಸಚಿವ ಸ್ಥಾನ ಕೊಡ್ತೀವಲ್ಲ ಅವ್ರಿಗೆಲ್ಲರೂ ಕೂಡ ಪ್ರಭಾವಿ ಖಾತೆಗಳನ್ನೇ ಕೊಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದ್ ಕಡೆ ಸಿದ್ದರಾಮಯ್ಯ ಪಣ ತೊಟ್ಟು ಓಡಾಟವನ್ನ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಡಿ ಸಿಎಂ ಹುದ್ದೆ ಜೊತೆಗೆ ಅವರ ಬೆಂಬಲಿಗರಿಗೆ ಯಾಕಂದ್ರೆ ಸಿಎಂ ಹುದ್ದೆ ಸಿಕ್ಕಿಲ್ಲ ಹೀಗಾಗಿ ನನ್ನ ಬೆಂಬಲಿಗರಿಗೆ ಹೆಚ್ಚಿನ ಸಚಿವ ಸ್ಥಾನಗಳನ್ನ ಸುಮಾರು 10-12 ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ಕೂಡ ಇಟ್ಟಿದ್ದಾರೆ ಇದರಲ್ಲಿ ಅದರ ಜೊತೆಗೆ ಆ ಸಚಿವ ಸ್ಥಾನ ಜೊತೆಗೆ ಆ ಸಚಿವರಿಗೆ ಇಂಧನ ಜಲಸಂಪನ್ಮೂಲ ಇವೆರಡನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು ಇಟ್ಟುಕೊಳ್ಳುವಂತ ಸಾಧ್ಯತೆ ಇರುವಂತದ್ದು ಜೊತೆಗೆ ಗೃಹ ಕಂದಾಯ ಗ್ರಾಮೀಣಾಭಿವೃದ್ಧಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಜೊತೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಾರಿಗೆ ಉನ್ನತ ಶಿಕ್ಷಣ ವಸತಿ ಈ ಒಂದು ಖಾತೆಗಳನ್ನೇ ಅವರ ಬೆಂಬಲಿಗ ಸಚಿವರಿಗೆ ಯಾರು ಶಾಸಕ ಸಚಿವರಾಗ್ತಾರಲ್ಲ ಅವರಿಗೆ ಕೊಡಿಸುವಂತಹ ಒಂದು ಲಾಬಿಯನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನ ಮತ್ತೊಂದ್ ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾವಿ ಸಿಎಂ ಸಿದ್ದರಾಮಯ್ಯ ಅವರು ಹಣಕಾಸು ಗುಪ್ತಚರ ಲೋಕೋಪಯೋಗಿ ಕಾನೂನು ಸಂಸದೀಯ ವ್ಯವಹಾರ ಸಮಾಜ ಕಲ್ಯಾಣ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜೊತೆಗೆ ಕಾರ್ಮಿಕ ಇಲಾಖೆಯನ್ನ ತಮ್ಮ ಬೆಂಬಲಿಗೆ ಕೊಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಭರಸಾಹಸವನ್ನ ಪಡ್ತಾ ಇದ್ದಾರೆ ಇದೆಲ್ಲರ ಮಧ್ಯೆ ಬೆಂಗಳೂರು ಅಭಿವೃದ್ಧಿ ಖಾತೆಗೂ ಕೂಡ ಸಾಕಷ್ಟು ಪೈಪೋಟಿ ಆಗಿದೆ ಈ ಖಾತೆನ ನನಗ್ ಬೇಕು ನನ್ನ ಕಡೆಯವ್ರಿಗೆ ಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಇಲ್ಲ ಇದನ್ನ ಖುದ್ದು ನನ್ಗೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಾಕಷ್ಟು ಒಂದು ಲಾಬಿಯನ್ನ ಕೂಡ ನಡೆಸ್ತಾ ಇದ್ದಾರೆ ಸೊ ಅಂದುಕೊಂಡಂತೆ ಆದ್ರೆ ಈ ಖಾತೆಗಳು ಅವ್ರವ್ರಿಗೆ ಸಿಗುತ್ತಾ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಎಷ್ಟು ಸಚಿವ ಸ್ಥಾನ ಸಿಗುತ್ತೆ ಸಚಿವ ಸ್ಥಾನ ಸಿಕ್ಕದ್ಮೇಲೆ ಅವ್ರಿಗೆ ಅಂತೇಳಿ ಪ್ರಮುಖ ಖಾತೆಗಳನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಯಾವ ರೀತಿಯಾಗಿ ಒಂದು ಪಾತ್ರವನ್ನು ವಹಿಸ್ತಾರೆ ಅನ್ನುವಂಥದ್ದ ಕಾದ್ ನೋಡ್ಬೇಕಾಗಿರುವಂತದ್ದು ಶ್ರುತಿ ಓಕೆ ಶಿವಪ್ರಸಾದ್ ಥ್ಯಾಂಕ್ ಯು ತುಂಬಾ ಕಂಪ್ಲೀಟ್ ಮಾಹಿತಿಗಾಗಿ ನೋಡೋಣ ಯಾರ್ಯಾರಿಗೆ ಯಾವ್ಯಾವ ಖಾತೆಗಳು ಸಿಗುತ್ತೆ ಅಂತ ಇವತ್ತು ನೂತನ ಸಚಿವರ ಪಟ್ಟಿ ಫೈನಲ್ ಆಗುತ್ತೆ ಮೈಸೂರು ಭಾಗಕ್ಕೆ ಇಷ್ಟೇ ಸಚಿವ ಸ್ಥಾನ ಕೊಡಿ ಅಂತ ಹೇಳಿ ಇದುವರೆಗೂ ಯಾರು ಕೂಡ ಬೇಡಿಕೆ ಇಟ್ಟಿಲ್ಲ ಯಾರು ನನ್ನ ಜೊತೆ ಮಾತನಾಡಿಲ್ಲ ಅಂತ ನ್ಯೂಸ್ 18 ಗೆ ಸಿದ್ದರಾಮಯ್ಯನವರ ಆಪ್ತ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಇನ್ನು ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ಅವರು ಮಹಾದೇವಪ್ಪ ಅವರನ್ನ ಮಾತನಾಡಿಸಿದ್ದಾರೆ ಬನ್ನಿ ನೋಡೋಣ ನಾಳೆ ಸಿಎಂ ಮತ್ತೆ ಡಿಸಿಎಂ ಜೊತೆಗೆ ಸಚಿವರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ನಿಯೋಜಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಮಾಜಿ ಸಚಿವ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಇದ್ದಾರೆ ಮಾತಾಡಿಸ್ತೀನಿ ಸರ್ ನಾಳೆ ಸಿಎಂ ಜೊತೆ
ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ತಮ್ಗೇನಾದ್ರೂ ಆಹ್ವಾನ ಇದೆಯಾ ಸರ್? ತಾವೇನಾದ್ರೂ ಸಚಿವರಾಗಿ ಪ್ರಮಾಣ ವಚನ ಮಾಡೋ ಸಾಧ್ಯತೆ ಇದೆಯಾ? ಇದು ನಿನ್ನೆ ಏನ್ ನಡೀತು ಪಕ್ಷದ ವೇದಿಕೆಯಲ್ಲಿ ಅದ್ ಬಿಟ್ಟರು ನನಗೇನು ಗೊತ್ತಿಲ್ಲ. ಈಗ ಅಧ್ಯಕ್ಷರು ಮತ್ತು ಸಿಎಲ್ಪಿ ನಾಯಕರು ದಿಲ್ಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ಚರ್ಚೆ ಅದೇನಾಗುತ್ತೆ ನಾಳೆ ಗೊತ್ತಾಗುತ್ತೆ. ಅಲ್ಲ ಸರ್, ನಿಮ್ ಜೊತೆ ಏನ್ ಸಿದ್ದರಾಮಯ್ಯ ಚರ್ಚೆ ಮಾಡಿರೋ ಸರ್ ಕ್ಯಾಬಿನೆಟ್ ವಿಚಾರವಾಗಿ? ಚರ್ಚೆ ಮಾಡಿಲ್ಲ ಸರ್. ಈಗ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಸ್ಥಾನ ಗೆದ್ದಿದೆ, ಎಷ್ಟು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ರೆ ಸರ್, ಎಷ್ಟು ಕೊಡಬೇಕು ಅಂತ? ಏನು ಯಾರು ಬೇಡಿಕೆ ಏನು ಇಟ್ಟಿಲ್ಲ. ಪಕ್ಷ ಮತ್ತು ಸಿಎಲ್ಪಿ ನಾಯಕರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ. ಸರ್, ಈಗ ನಿನ್ನೆಯಿಂದ ಒಂದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ ಸರ್, ಹೇಗೆ ಒಂದೇ ಒಂದು ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಿರೋದ್ರಿಂದ ಒಂದ್ ಕಡೆ ದಲಿತ ಮುಸ್ಲಿಂ ವೀರಶೈವ ಲಿಂಗಾಯತ ಈ ಮೂರು ಸಮುದಾಯಗಳಿಗೂ ಕೂಡ ಕೊಡಬೇಕು ಅಂತ ಒತ್ತಾಯ ಕೇಳ್ಬರ್ತಾ ಇದೆ? ಅದೆಲ್ಲ ಪಾರ್ಟಿ ನೋಡ್ಕೊಳತ್ತೆ. ಅಲ್ಲ ಸರ್, ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ, ಯಾಕೆಂದ್ರೆ ದಲಿತ ಸಮುದಾಯ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದೆ, ಅದು ಆ ನಿರೀಕ್ಷೆ ಹುಸಿಯಾಗಿ ಪ್ರತಿಕ್ರಿಯೆ ಕೊಡೋದಕ್ಕೂ ಮುಂಚಿತವಾಗಿ ಎಚ್ಚೆತ್ಕೊಳ್ಳಿ ಅಂತ. ಪ್ರತಿಯೊಂದು ವಿಷಯವನ್ನು ಪಕ್ಷ ಅದನ್ನ ನಿಭಾಯಿಸ್ತದೆ, ಅದು ಪರಿಶೀಲನೆ ಮಾಡುತ್ತೆ. ಅಂದ್ರೆ ದಲಿತರಿಗೆ ಡಿಸಿಎಂ ಕೂಡ ವಿಚಾರವಾಗಿ ತಾವೇನು ಹೇಳ್ತೀರಾ ಸರ್? ಅದೆಲ್ಲವನ್ನ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಿದ್ದಾವೆ, ಇದೆಲ್ಲ ಅದ್ ನೋಡ್ಕೋತಾರ ಹೈಕಮಾಂಡ್. ಸರ್, ಈಗ ಮೈಸೂರು ಕೊನೆಯದಾಗಿ ಸರ್, ಮೈಸೂರಲ್ಲಿ ತನ್ವೀರ್ ಸೇಟು, ತಾವು ಪಿರಿಯಾಪಟ್ಟಣ ವೆಂಕಟೇಶ್, ಮೂರು ಜನ ಆಕಾಂಕ್ಷಿಗಳಿದ್ದೀರಾ, ಹೇಗೆ ಸರ್ ಎಷ್ಟು ಸಚಿವ ಸ್ಥಾನ ಸಿಗಬಹುದು ಮತ್ತೆ ಹೇಗೆ ಬ್ಯಾಲೆನ್ಸ್ ಆಗುತ್ತೆ? ಐಡಿಯಾ ಇಲ್ಲ. ಪಕ್ಷ ಮತ್ತು ಸಿಎಲ್ಪಿ ನಾಯಕರು ಏನ್ ತೀರ್ಮಾನ ಮಾಡ್ತಾರೆ ಅದಾಗುತ್ತದೆ. ಇದಿಷ್ಟು ಮಾಜಿ. ವೆಲ್ಕಮ್ ಬ್ಯಾಕ್. ಕರ್ನಾಟಕದಲ್ಲಿ ಬಿಜೆಪಿಗೆ ಬೂಸ್ಟ್ ನೀಡೋರು ಯಾರು ಅನ್ನೋದೊಂದು ಪ್ರಶ್ನೆ. ಯಾರಾಗ್ತಾರ ಹಾಗಾದ್ರೆ ಕರ್ನಾಟಕದ ಬಿಜೆಪಿಯ ಮುಂದಿನ ಅಧ್ಯಕ್ಷರು? ನಳಿನ್ ಕುಮಾರ್ ಕಟೀಲ್ ಸ್ಥಾನ ಯಾರಿಗೆ ಸಿಗತ್ತೆ? ಹಾಗಾದ್ರೆ ಕಟೀಲ್ ಸ್ಥಾನಕ್ಕೆ ಯಾರಿಗೆ ಪಟ್ಟವನ್ನ ಕಟ್ಟಲಾಗುತ್ತೆ? ಈಗ ಸದ್ಯದ ಮಟ್ಟಿಗೆ ಬಿಜೆಪಿ ಪಾಳ್ಯದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಇದು. ಇಷ್ಟು ದಿನಗಳ ಕಾಲ ಬಿಜೆಪಿಯ ರಾಜ್ಯ ಅಧ್ಯಕ್ಷರಾಗಿ ನಳಿನ್ ಕುಮಾರ್ ಕಟೀಲ್ ಅವರಿದ್ರು, ಹಾಗಾದ್ರೆ ಮುಂದೆ ಯಾರ ಆಯ್ಕೆಯಾಗುತ್ತೆ? ನೂತನ ರಾಜ್ಯ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಅಂದ್ರೆ ಹಾಗಾದ್ರೆ ಏನು ಮಾನದಂಡಗಳಿರುತ್ತೆ? ಹಾಗಾದ್ರೆ ಯುವಕರು, ಜಾತಿ ಬಲ, ವಾಗ್ಮಿ, ಬಿಸಿರಕ್ತದ ನಾಯಕ, ಕರ್ನಾಟಕದಲ್ಲಿ ಬಿಜೆಪಿಗೆ ಬಲ ತುಂಬೋರು ಯಾರು? ಹಾಗಾದ್ರೆ ಇಷ್ಟೆಲ್ಲ ಕ್ವಾಲಿಟಿ ಇರುವಂತಹ ನಾಯಕತ್ವ ಬಿಜೆಪಿಯಲ್ಲಿ ಯಾರಿದ್ದಾರೆ? ಹಾಗಾದ್ರೆ ಆ ನಾಯಕತ್ವದ ವ್ಯಕ್ತಿತ್ವ ಯಾರು? ಹಾಗಾದ್ರೆ ಯುವಕರು, ಜಾತಿ ಬಲ ಆಗಬೇಕು, ವಾಗ್ಮಿ, ಬಿಸಿರಕ್ತದ ನಾಯಕರಾಗಿರಬೇಕು, ಎಲ್ಲರನ್ನ ಕೂಡ ಸರಿದುಗಿಸ್ಕೊಂಡು ಹೋಗುವಂತಹ ಕೆಪಾಸಿಟಿ ಇರಬೇಕು ಅಂದಾಗ ಸೊ ಅಂತಹ ನಾಯಕ ಯಾರು? ಯಾರಿಗೆ ಪಟ್ಟವನ್ನ ಕಟ್ತಾರೆ? ಹಾಗಾದ್ರೆ ಸೊ ಈ ಪ್ರಶ್ನೆಗಳು ಇದೀಗ ಬಿಜೆಪಿ ಪಾಳ್ಯದಲ್ಲಿ ಸೊ ಗರಿಗೆದರ್ತಾ ಇದೆ, ಚರ್ಚೆಗಳಾಗ್ತಾ ಇದೆ. ಒಂದ್ ಕಡೆ ಅಂದ್ಕೊಂಡಿರಲಿಲ್ಲ ಬಿಜೆಪಿಯವರು ಈ ಮಟ್ಟಿಗೆ ಸೋಲಾಗುತ್ತೆ ಕರ್ನಾಟಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅಂತ ಹೇಳಿ, ಬಟ್ ಈ ಸಂದರ್ಭದಲ್ಲಿ ಸೋಲನ್ನ ಒಪ್ಕೊಳ್ಳಬೇಕಾಗಿರುವಂತಹ ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಇನ್ನು ಮುಂದೆ ಮತ್ತೆ ಪಕ್ಷವನ್ನ ಬಲವರ್ಧನೆ ಮಾಡ್ಲಿಕ್ಕೆ ಏನ್ ಪ್ಲಾನ್ ಗಳಿರುತ್ತೆ? ಹಾಗಾದ್ರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಬಿಜೆಪಿ ಪಾಳಿಯ ಸೊ ಈ ಎಲೆಕ್ಷನ್ ಅಲ್ಲಿ ಶತಾಯಗತಾಯ ಗೆಲ್ಲೇಬೇಕು ಅಂತ ಹೇಳಿ ಏನೇನೋ ಪ್ಲಾನ್ ಗಳನ್ನ ಮಾಡಿದ್ರು, ಬಟ್ ಅದ್ಯಾವುದು ಕೂಡ ಕೊನೆಗೂ ವರ್ಕೌಟ್ ಆಗಿರ್ಲಿಲ್ಲ. ಈಗ ಅಟ್ ಲೀಸ್ಟ್ ಇನ್ನು ಮುಂದೆ ಯಾವ ರೀತಿಯಾಗಿ ತಪ್ಪುಗಳಾಗಿರುವಂತಹ ತಪ್ಪುಗಳನ್ನ ಸರಿಪಡಿಸಿಕೊಂಡು ಹೋಗ್ಲಿಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡಲಾಗತ್ತೆ? ಸೊ ಅಂತಹದಕ್ಕೆ ಈಗಾಗಲೇ ಯಾರಾದ್ರೂ ವ್ಯಕ್ತಿಗಳು ಸಿಕ್ಕಿದಾರಂತ, ಏನ್ ಬಿಜೆಪಿಯ ಪ್ಲಾನ್ ಏನ್ ಈ ಸಂದರ್ಭದಲ್ಲಿ? ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಸೋಲನ್ನ ಕಂಡಿದೆ, ಮತ್ತೆ ಈಗ ಅದರಿಂದ ಹೊರಗಡೆ ಬಂದು ಮತ್ತೆ ಪುಟಿದೇಳುವಂತಹ ಒಂದು ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಯಾರ ನೇತೃತ್ವದಲ್ಲಿ ಚುನಾವಣೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ, ಲೋಕಸಭಾ ಚುನಾವಣೆ ಮಾಡಬೇಕು ಮತ್ತೆ ಪಕ್ಷ ಸಂಘಟನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿ ಬಿಜೆಪಿ ನಾಯಕರು ಆಳವಾಗಿ ಚರ್ಚೆಯನ್ನು ಮಾಡ್ತಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಈಗಾಗಲೇ ಬದಲಾವಣೆ ಮಾಡೋದ್ರ ಬಗ್ಗೆ ಚರ್ಚೆ ಕೂಡ ಶುರುವಾಗಿರುವಂತದ್ದು, ಅದಕ್ಕೆ ಪೂರಕವಾಗಿ ಪ್ರಬಲವಾದಂತಹ ನಾಯಕರು ಯಾರಾಗಬೇಕು ಅನ್ನೋದ್ರ ಬಗ್ಗೆ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಒಂದ್ ಕಡೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಪಕ್ಷದಲ್ಲಿ ಒಕ್ಕಲಿಗ ನಾಯಕ ಡಿಕೆ ಶಿವಕುಮಾರ್ ಆಗಿದ್ದಾರೆ, ಅವರನ್ನ ಮಣಿಸುವಂತ ನಿಟ್ಟಿನಲ್ಲಿ, ಅವರನ್ನ ಎದುರಿಸುವಂತ ನಿಟ್ಟಿನಲ್ಲಿ, ಮತ್ತೆ ಒಕ್ಕಲಿಗ ಸಮುದಾಯವನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಪ್ರಬಲ ನಾಯಕರಿಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರಲ್ಲಿ ಚರ್ಚೆ ಆಗಿರುವಂತದ್ದು. ಒಂದ್ ಕಡೆಗೆ ಕೇಂದ್ರ ಸಚಿವ ಆಗಿರತಕ್ಕಂಥ ಶೋಭಾ ಕರಂದ್ಲಾಜೆ ಒಕ್ಕಲಿಗ ಸಮುದಾಯದ ನಾಯಕಿ ಅಂತ ಹೇಳ್ಬೋದು, ಅವರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಟ್ಟದಲ್ಲಿ ಚರ್ಚೆ ಕೂಡ ಶುರುವಾಗಿದೆ. ಅದ್ರ ಜೊತೆಗೆ ಈಗಾಗಲೇ ಸಿಟಿ ರವಿ ಅವರು ಅಂದ್ರೆ ಚುನಾವಣೆಯಲ್ಲಿ ಸೋತಿದ್ದಾರೆ, ಅವರಿಗೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಎಂಪಿ ಟಿಕೆಟ್ ಅನ್ನು ಕೊಡೋದ್ರ ಮುಖಾಂತರವಾಗಿ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಪಕ್ಷದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತೊಬ್ಬ ನಾಯಕ ಸಚಿವ ಮಾಜಿ ಸಚಿವರಾಗಿರ್ತಕ್ಕಂಥ ಅಶ್ವತ್ಥಾರಾಯಣ ಅಂತ ಹೇಳ್ಬೋದು, ಈಗಾಗಲೇ ರಾಮನಗರದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ತೊಡೆಯನ್ನು ತಟ್ಟಿದ್ರು, ಆದ್ರೆ ಎಲ್ಲೊಂದ್ ಕಡೆ ಅವರನ್ನ ಮಣಿಸುವಂತ ನಿಟ್ಟಿನಲ್ಲಿ ಚುನಾವಣೆಯಲ್ಲಿ ಅಷ್ಟರ ಮಟ್ಟಿಗೆ ಸಕ್ಸಸ್ ಅನ್ನ ಕಂಡಿಲ್ಲ. ಆದ್ರೆ ಸಮುದಾಯದಲ್ಲಿ ಅವರನ್ನ ನೇಮಕವನ್ನ ಮಾಡಿದ್ರೆ ಎಲ್ಲೊಂದ್ ಕಡೆಗೆ ಸಮುದಾಯವನ್ನ ಬರುವಂತಹ ಚುನಾವಣೆಯಲ್ಲಿ ಸೆಳೆಯಬಹುದು, ಆ ಮುಖಾಂತರವಾಗಿ ಒಂದ್ ರೀತಿ ಪ್ರಬಲವಾಗಿ ಹೋರಾಟವನ್ನ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಅಶ್ವತ್ಥನಾರಾಯಣ ಅವರಿಗೂ ಕೂಡ ಕೊಡಬೇಕು ಅನ್ನೋ ಬಗ್ಗೆ ಕೂಡ ಪಕ್ಷದಲ್ಲಿ
ಚರ್ಚೆ ಆಗಿರುವಂತದ್ದು. ಅದೇನೇ ಇದ್ರೂ ಕೂಡ ಈಗ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿದೆ, ಹೀಗಾಗಿ ಅದನ್ನು ಎದುರಿಸುವಂತ ನಿಟ್ಟಿನಲ್ಲಿ 5 ವರ್ಷಗಳ ಕಾಲ ಒಂದು ರೀತಿ ಏನು ಆಕ್ರಮಣಕಾರಿಯಾಗಿ ಹೋರಾಟವನ್ನು ಮಾಡಬೇಕಾಗುತ್ತೆ. ಆ ಆಕ್ರಮಣಕಾರಿ ಹೋರಾಟ ಮಾಡಬೇಕಾದಂತವರು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿರುವಂತವರು, ಹಾಗಾಗಿ ಅವರು ಯಾವ ರೀತಿಯಾಗಿ ಪ್ಲಾನ್ ಅನ್ನು ಮಾಡ್ತಾರೆ, ಯಾವ ರೀತಿಯಾಗಿ ಲೆಕ್ಕಾಚಾರದ ಆಧಾರದ ಮೇಲೆ ಹೋರಾಟ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡಿಪೆಂಡ್ ಆಗುತ್ತೆ. ಹಾಗಾಗಿನೇ ಪ್ರಬಲವಾದಂತಹ ಒಬ್ಬ ನಾಯಕರನ್ನ ನೇಮಕ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಮುಖಾಂತರವಾಗಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆ, ಬಿಬಿಎಂಪಿ ಚುನಾವಣೆ ಮತ್ತೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಪ್ರಬಲ ರಾಜ್ಯಾಧ್ಯಕ್ಷರ ನೇಮಕವನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಚರ್ಚೆ ಮಾಡಿರುವಂತದ್ದು. ಇನ್ನು ಕೆಲವೇ ದಿನಗಳಲ್ಲಿ ಉನ್ನತ ಅಂದ್ರೆ ಪ್ರಬಲವಾದಂತಹ ನಾಯಕರನ್ನ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡುವಂತ ನಿಟ್ಟಿನಲ್ಲೂ ಕೂಡ ನಿರ್ಧಾರ ಆಗುವಂತ ಸಾಧ್ಯತೆ ಇರುವಂತದ್ದು. ಶ್ರುತಿ ಕೃಷ್ಣ ಲೈದಲ್ಲೇ ರೀ, ಮತ್ತೆ ನಾನು ನಿಮ್ಮನ್ನ ಮಾತಾಡಿಸ್ತೀನಿ. ಇನ್ನು ಮತ್ತೊಂದು ಕಡೆಗೆ ಪ್ರಬಲ ವಿಪಕ್ಷವಾಗಿ ಕಾರ್ಯನಿರ್ವಹಿಸುವುದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದೆ ಬಿಜೆಪಿ. ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡಲೇಬೇಕು. ಆ ಹಿನ್ನೆಲೆಯಲ್ಲಿ ಲಿಂಗಾಯತರಿಗೆ ಮಣೆ ಹಾಕತ್ತ ಹಾಗಾದ್ರೆ ಬಿಜೆಪಿ ಪಾಳಯ. ಲಿಂಗಾಯತ ಓಟ್ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸೋದಕ್ಕೆ ಪ್ಲಾನ್ ಅನ್ನ ಮಾಡ್ಲಿಕ್ಕೆ ಈಗಾಗಲೇ ಸಾಕಷ್ಟು ಪ್ಲಾನ್ ಗಳನ್ನ ಹಾಕೊಳ್ತಾ ಇದೆ. ಲಿಂಗಾಯತರಿಗೆ ಈ ಬಾರಿ ವಿಪಕ್ಷ ನಾಯಕನ ಸ್ಥಾನವನ್ನ ಕೊಡ್ಲಿಕ್ಕೂ ಕೂಡ ತೀರ್ಮಾನವನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯಲ್ಲಿ ಅನ್ನೋ ಒಂದು ವಿಚಾರಗಳು ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಡೋರಿಗೆ ಸೊ ಯಾರು ಕೊಡ್ತಾರೋ, ಸಿದ್ದರಾಮಯ್ಯನವರನ್ನ ಎದುರಾಕೊಂಡು ಯಾರು ಮಾತನಾಡ್ತಾರೋ, ಟಾಂಟ್ ಅನ್ನ ಯಾರು ಕೊಡ್ತಾರೋ ಅಂಥವ್ರಿಗೆ ಪಟ್ಟ ಕಟ್ತಾರ. ಹಾಗಾದ್ರೆ ಪ್ರಬಲ ಹಿಂದುತ್ವ ನಾಯಕನಿಗೆ ವಿಪಕ್ಷ ನಾಯಕನ ಸ್ಥಾನವನ್ನ ಕೊಡ್ತಾರ ಹಾಗಾದ್ರೆ? ಸೊ ಈ ಪ್ರಶ್ನೆ ಕೂಡ ಉಟ್ಕೊಳ್ತಾ ಇದೆ. ಈ ಸರ್ತಿ ಸಾಲಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಈಗಾಗಲೇ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಕೃಷ್ಣ. ಕೃಷ್ಣ, ಇದು ಒಂದು ಕಡೆ ರಾಜ್ಯಾಧ್ಯಕ್ಷರ ನೇಮಕ ಮಾಡುವಂತಹ ವಿಚಾರ ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ, ಪ್ರಬಲ ವಿಪಕ್ಷ ನಾಯಕನ ಆಯ್ಕೆ ಕೂಡ ಬಹಳ ಸೊ ಮಾಡಬೇಕಾಗಿರುವಂತಹ ಸಂದರ್ಭ, ಸಂದಿಗ್ಧ ಪರಿಸ್ಥಿತಿ ಬಿಜೆಪಿಯವರಿಗಿದೆ. ಈ ನಿಟ್ಟಿನಲ್ಲಿ ಯಾವ ಲೆಕ್ಕಾಚಾರಗಳು ನಡೀತಾ ಇದೆ ಹಾಗಾದ್ರೆ? ಖಂಡಿತವಾಗ್ಲೂ ಶ್ರುತಿ, ರಾಜ್ಯಾಧ್ಯಕ್ಷ ಸ್ಥಾನದ ಜೊತೆಗೆ ವಿಪಕ್ಷ ಸ್ಥಾನದ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಎರಡೂ ಸ್ಥಾನಗಳನ್ನ ಮುಖ್ಯವಾಗಿ ನೇಮಕವನ್ನ ಪ್ರಬಲವಾದಂತಹ ನಾಯಕನ ನೇಮಕವನ್ನ ಮಾಡಿದ್ರೆ ಬರ್ತಕ್ಕಂಥ ಚುನಾವಣೆಯನ್ನ ಗೆಲ್ಲಬಹುದು ಮತ್ತೆ ಹೋರಾಟವನ್ನು ಮಾಡಬಹುದು ಅನ್ನೋದು ಬಿಜೆಪಿ ನಾಯಕರ ಲೆಕ್ಕಾಚಾರ ಆಗಿದೆ. ಹಾಗಾಗಿನೇ ಏನು ವಿರೋಧ ಪಕ್ಷದ ನಾಯಕ ಸ್ಥಾನವನ್ನ ಎಲ್ಲೋ ಒಂದ್ ಕಡೆ ಲಿಂಗಾಯತರಿಗೆ ಕೊಡುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗಿರುವಂತದ್ದು. ಈ ಸಾಲಿನಲ್ಲಿ ಹಾಲಿ ಅಂಗಮಿ ಮುಖ್ಯಮಂತ್ರಿ ಆಗಿರತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರನ್ನ ನೇಮಕ ಮಾಡುವಂತ ನಿಟ್ಟಿನಲ್ಲೂ ಕೂಡ ಎಲ್ಲೋ ಒಂದ್ ಕಡೆಗೆ ಡಿಸ್ಕಷನ್ ಆಗಿರುವಂತದ್ದು. ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ 2 ವರ್ಷ ಕೆಲಸವನ್ನು ಕೂಡ ಮಾಡಿದರೆ, ಅದ್ರ ಜೊತೆಗೆ ಮುಖ್ಯವಾಗಿ ಅವರಿಗೆ ಕೊಟ್ರೆ ಸರ್ಕಾರದ ವಿಚಾರಗಳಲ್ಲ, ಸರ್ಕಾರದ ಆಡಳಿತದ ಬಗ್ಗೆ ಒಂದ್ ಸ್ವಲ್ಪ ಎಲ್ಲನೂ ಕೂಡ ತಿಳ್ಕೊಂಡಿದ್ದಾರೆ. ಆ ಮುಖಾಂತರವಾಗಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಒಂದ್ ರೀತಿ ಪರಿಣಾಮಕಾರಿಯಾಗಿ ಆಕ್ರಮಣಕಾರಿಯಾಗಿ ಅವರನ್ನ ಎದುರಿಸಬಹುದು ಅನ್ನೋದು ಲೆಕ್ಕಾಚಾರದಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಏನು ವಿರೋಧ ಪಕ್ಷ ಸ್ಥಾನವನ್ನು ಕೊಡುವಂತ ನಿಟ್ಟಲ್ಲೂ ಕೂಡ ಚರ್ಚೆ ಶುರುವಾಗಿರುವಂತದ್ದು. ಮತ್ತೆ ಅರವಿಂದ್ ಬೆಲ್ಲದವರು ಕೂಡ ಯುವ ನಾಯಕರಾಗಿದ್ದಾರೆ, ಹೀಗಾಗಿ ಅವ್ರಿಗೂ ಕೊಡಬೇಕು ಅನ್ನೋದ ಬಗ್ಗೆ ಕೂಡ ಬಿಜೆಪಿ ವಲಯದಲ್ಲಿ ಚರ್ಚೆ ಶುರುವಾಗಿರುವಂತದ್ದು. ಅದ್ರ ಜೊತೆಗೆ ಬೇರೆ ಬೇರೆ ಪ್ರಮುಖವಾಗಿ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಈ ರೇಸ್ ನಲ್ಲಿದ್ದಾರೆ. ಆದ್ರೆ ಹಿಂದುತ್ವದ ನಾಯಕರು ಅಂತಾನೆ ಅನ್ಸ್ಕೊಂಡಿರುವಂತದ್ದು ಯತ್ನಾಳ್ ಅವರು. ಆದ್ರೆ ಪ್ರಮುಖವಾಗಿ ಅವರ ಮಾತಿನಲ್ಲಿ ಒಂದ್ ರೀತಿ ಕಂಟ್ರೋಲ್ ಇಲ್ಲ, ಹೀಗಾಗಿ ಮಾತಿನಲ್ಲಿ ಏನಾದ್ರು ನಭಸ ಆಗಿ ಬೇರೆ ಏನಾದ್ರು ಎಡವಟ್ ಮಾಡ್ಕೊಂಡ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದು ಕೂಡ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗಿರುವಂತದ್ದು. ಹೀಗಾಗಿ ವೀರಶೈವ ಲಿಂಗಾಯತರಿಗೆ ವಿರೋಧ ಪಕ್ಷ ಸ್ಥಾನವನ್ನ ಕೊಟ್ರೆ ಬರ್ತಕ್ಕಂಥ ಚುನಾವಣೆಯಲ್ಲೂ ಕೂಡ ಒಂದ್ ರೀತಿ ವೀರಶೈವರಿಗೆ ಒಂದ್ ರೀತಿ ಸ್ಥಾನಮಾನವನ್ನು ಕೊಡಲಾಗಿದೆ ಅನ್ನೋ ಸಂದೇಶವನ್ನು ಕೊಡಬಹುದು. ಈಗಾಗಲೇ ಕಾಂಗ್ರೆಸ್ ಚುನಾವಣೆ ಈ ಒಂದು ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತರನ್ನ ಕಡೆಗಣನೆ ಮಾಡಿದ್ದಾರೆ ಅನ್ನೋದು ಆಪಾದನೆಯ ಮುಖಾಂತರವಾಗಿನೇ ರಾಜಕೀಯ ಲಾಭವನ್ನು ಪಡೆದುಕೊಳ್ಳುವ ಮುಖಾಂತರವಾಗಿ ಅತಿ ಹೆಚ್ಚು ಸ್ಥಾನವನ್ನ ವೀರಶೈವ ಲಿಂಗಾಯತರ ಅಭ್ಯರ್ಥಿಗಳಿಗೆ ಎದುರುವಂತದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಕಡೆಗಣನೆ ಅನ್ನೋ ಆರೋಪ ಕೂಡ ಬಿಜೆಪಿಯಲ್ಲಿ ಇರುವಂತದ್ದು. ಹೀಗಾಗಿ ವಿರೋಧ ಪಕ್ಷ ಸ್ಥಾನವನ್ನ ವೀರಶೈವ ಲಿಂಗಾಯತರಿಗೆ ಕೊಡುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗಿರುವಂತದ್ದು. ಆ ಮುಖಾಂತರವಾಗಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಒಂದ್ ರೀತಿ ಮೆಸೇಜ್ ಪಾಸ್ ಮಾಡುವಂತದ್ದು, ಅಂದ್ರೆ ವೀರಶೈವ ಲಿಂಗಾಯತರು ಮತ್ತೆ ಒಕ್ಕಲಿಗ ನಾಯಕರನ್ನ ಹಿಡಿದಿಟ್ಕೊಂಡ್ರೆ, ಎರಡು ಪ್ರಬಲ ಸಮುದಾಯಗಳನ್ನ ನಾವು ಹಿಡಿದಿಟ್ಕೊಂಡ್ರೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಒಕ್ಕಲಿಗರಿಗೆ ಮತ್ತೆ ವೀರಶೈವ ಲಿಂಗಾಯತರಿಗೆ ವಿರೋಧ ಪಕ್ಷ ಸ್ಥಾನವನ್ನ ಕೊಡುವಂತ ನಿಟ್ಟಿನಲ್ಲಿ ಒಂದಷ್ಟು ಬಿಜೆಪಿ ವಲಯದಲ್ಲಿ ಚರ್ಚೆ ಆಗಿರುವಂತದ್ದು. ಅದು ಇನ್ನು ಒಂದು ವಾರಗಳಲ್ಲಿ ಅದು ಕೂಡ ಅಂತಿಮ ನಿರ್ಧಾರವಾಗುವಂತ ಸಾಧ್ಯತೆ ಇರುವಂತದ್ದು. ಕಂಪ್ಲೀಟ್ ಮಾಹಿತಿಗೆ